ಪ್ರತಿನಿತ್ಯ ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ಈ ಒಂದು ವಸ್ತುವನ್ನ ವಸ್ತಿಲಿನ ಮೇಲೆ ಇಟ್ಟು ದರ್ಶನವನ್ನ ಮಾಡಿಕೊಂಡು ಹೊರಗಡೆ ಹೋದ್ರೆ ಆ ದಿನ ನೀವು ಮಾಡುವ ಸರ್ವ ಕೆಲಸದಲ್ಲೂ ಅಖಂಡ ವಿಜಯವನ್ನ ಪಡೆಯಬಹುದು. ಮನೆಯ ಯಜಮಾನ ಆಗಿರ್ಬೋದು, ಮನೆಯ ಯಜಮಾನಿ ಆಗಿರ್ಬೋದು, ಮನೆಯಲ್ಲಿ ದುಡಿಯುವ ಯಾರೇ ಆಗಿರ್ಬೋದು, ಈ ಚಿಕ್ಕ ಕೆಲಸವನ್ನ ಮಾಡಿ ಮನೆಯಿಂದ ಹೊರಗಡೆ ಕಾಲಿಟ್ರೆ ಕಾರ್ಯಜಯ ಅನ್ನೋದು ಪ್ರಾಪ್ತಿಯಾಗುತ್ತೆ. ಮನೆಯಿಂದ ಹೊರಗಡೆ ಹೋಗ್ಬೇಕಾದ್ರೆ ಯಾವ ಒಂದು ವಸ್ತುವನ್ನ ಬಾಗಿಲಿಗೆ ಇಡಬೇಕು, ಹೇಗೆ ಸಂಕಲ್ಪವನ್ನು ಮಾಡಿಕೊಂಡ್ರೆ ವಿಶೇಷವಾದ ಏಳಿಗೆಯನ್ನು ಪಡಿಬಹುದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣ ತಿಳಿಸ್ಕೊಡ್ತೀವಿ. ಬನ್ನಿ, ನೀವಿನೂ ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣುವಂತಹ ಬೆಲ್ ಬಟನ್ ಒತ್ತಿದ್ರೆ ನಾವು ನೀಡುವ ಪ್ರತಿಯೊಂದು ದೈವ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ. ಎಷ್ಟೋ ಜನರಿಗೆ ತಾವು ಮಾಡ್ತಕ್ಕಂತಹ ಕೆಲಸ ಕಾರ್ಯದಲ್ಲಿ ಪದೇ ಪದೇ ನಷ್ಟ ಆಗುವಂಥದ್ದು, ವ್ಯಾಪಾರ ವ್ಯವಹಾರ ಉದ್ಯೋಗ ರಂಗದಲ್ಲಿ ಶತ್ರುಗಳ ಬಾಧೆ, ಸಹೋದ್ಯೋಗಿಗಳ ಕಿರಿಕಿರಿ, ಕಾರ್ಯನಷ್ಟ ಅನ್ನೋದು ಪ್ರತಿನಿತ್ಯವೂ ಆಗ್ತಾ ಇರುತ್ತೆ. ಅಂತಹ ಎಲ್ಲ ಕಾರ್ಯನಷ್ಟಗಳು ಕಡಿಮೆಯಾಗಬೇಕು, ಅಖಂಡ ಯಶಸ್ಸು ಕಾರ್ಯಜಯವನ್ನು ಪಡಿಬೇಕು ಅನ್ನೋದಾದರೆ ಈ ಒಂದು ಚಿಕ್ಕ ತಂತ್ರವನ್ನು ಮಾಡಿ ಮನೆಯಿಂದ ಹೊರಗಡೆ ನೀವು ಹೋಗಬೇಕಾಗುತ್ತೆ. ಏನು ಮಾಡಬೇಕು? ಬೆಳಿಗ್ಗೆ ನೀವು ಕೆಲಸಕ್ಕೆ ಹೋಗಬೇಕಾದ್ರೆ ಅಥವಾ ಮನೆಯಿಂದ ಹೊರಗಡೆ ಯಾವುದೇ ರೀತಿಯಾದಂಥ ಕೆಲಸ ಕಾರ್ಯಗಳು ಆಗಬೇಕು ಅಂತ ಹೋಗಬೇಕಾದ್ರೆ ಮನೆಯ ಮುಖ್ಯ ದ್ವಾರ ಅಂತಿರುತ್ತಲ್ಲ ಮೇನ್ ಡೋರ್, ಆ ಮೇನ್ ಡೋರ್ನ ವಸ್ತಿಲಿನ ಮೇಲ್ಭಾಗದಲ್ಲಿ ಒಂದು ಚೂರು ಅಕ್ಕಿ ಕಾಳುಗಳನ್ನು ಇಡಬೇಕು. ಯಾವ ರೀತಿಯಾಗಿ ಇಡಬೇಕು ಅಂದರೆ ಮೊದಲು ವಸ್ತಿಲಿಗೆ ನೀರನ್ನು ಹಾಕಿ ಆ ಒಂದು ವಸ್ತಿಲನ್ನು ಶುಭ್ರಗೊಳಿಸಬೇಕು. ತದನಂತರ ಆ ಒಂದು ವಸ್ತಿಲಿನ ಎರಡೂ ಅಂಚಿನಲ್ಲಿ ಅಂದರೆ ಎರಡೂ ತುದಿಯಲ್ಲಿ ಸ್ವಲ್ಪ ಸ್ವಲ್ಪ ಅಕ್ಕಿ ಕಾಳುಗಳನ್ನು ಇಡಬೇಕಾಗುತ್ತೆ. ನೀವು ಮನೆಯಲ್ಲಿ ಬಳಸ್ತಕ್ಕಂತಹ ಅಡುಗೆಗೆ ಬಳಸುವಂತಹ ಅಕ್ಕಿಯಲ್ಲೇ ಒಂದು ನಾಲ್ಕು ನಾಲ್ಕು ಕಾಳಷ್ಟು ಎರಡೂ ಭಾಗದಲ್ಲಿ, ಮನೆಯ ಬಾಗಿಲಿನ ಬಲಭಾಗದಲ್ಲಿ ಸ್ವಲ್ಪ, ಮನೆಯ ವಸ್ತಿಲಿನ ಎಡಭಾಗದಲ್ಲಿ ಸ್ವಲ್ಪ, ಎರಡೂ ಕಡೆಗೂ ಕೂಡ ಸ್ವಲ್ಪ ಸ್ವಲ್ಪ ಅಕ್ಕಿ ಕಾಳುಗಳನ್ನ ಇಟ್ಟು ಮನೆಯಿಂದ ಹೊರಗಡೆ ಹೋಗಬೇಕು. ಈ ರೀತಿಯಾಗಿ ಈ ಒಂದು ತಂತ್ರವನ್ನು ಮಾಡ್ತಾ ಯಾರು ಮನೆಯಿಂದ ಹೊರಗಡೆ ಕಾಲಿಡ್ತಾರೋ ಆ ದಿನ ನೀವು ಮಾಡುವಂತಹ ಪ್ರತಿಯೊಂದು ವ್ಯಾಪಾರ ಆಗಿರ್ಬೋದು, ವ್ಯವಹಾರ ಆಗಿರ್ಬೋದು, ಅಥವಾ ಉದ್ಯೋಗ ಆಗಿರ್ಬೋದು, ಅಲ್ಲಿ ನಡೀತಕ್ಕಂತಹ ಕಿರಿಕಿರಿಗಳು ಕಡಿಮೆ ಆಗ್ತಾ ಹೋಗುತ್ತೆ. ಮನಸ್ಸಿಗೆ ನೆಮ್ಮದಿ ಅನ್ನೋದು ಪ್ರಾಪ್ತಿ ಆಗ್ತಾ ಹೋಗುತ್ತೆ. ಮನಸ್ಸಿಗೆ ನೆಮ್ಮದಿ ಅನ್ನೋದು ಇತ್ತು ಅನ್ನೋದಾದರೆ ನೀವು ಅವತ್ತಿನ ದಿನ ಮಾಡುವಂತಹ ಕೆಲಸ ಕಾರ್ಯದಲ್ಲಿ ಅಖಂಡ ವಿಜಯವನ್ನು ಸಾಧಿಸಬಹುದು. ಶತ್ರುಗಳ ಕಾಟ ಅನ್ನೋದು ಕಡಿಮೆ ಆಗ್ತಾ ಹೋಗುತ್ತೆ. ಅಧಿಕಾರಿಗಳಿಂದ ಪ್ರಶಂಸೆ ಸಿಗೋದಾಗಿರ್ಬೋದು, ಉದ್ಯೋಗದಲ್ಲಿ ಬಡ್ತಿ ಸಿಗೋದಾಗಿರ್ಬೋದು, ಎಲ್ಲ ಕನಸುಗಳನ್ನ ಕಂಡಿದ್ರೆ ಮೊದಲು ಈ ಒಂದು ತಂತ್ರವನ್ನು ಮಾಡೋದಕ್ಕೆ ಇವತ್ತಿನಿಂದಲೇ ಶುರು ಮಾಡಿ. ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ ವಸ್ತಿನ ಎರಡೂ ಭಾಗದಲ್ಲೂ ಕೂಡ ಅಕ್ಕಿ ಕಾಳುಗಳನ್ನು ಸ್ವಲ್ಪ ಇಟ್ಟು ಮನೆಯಿಂದ ಹೊರಗಡೆ ಕಾಲಿಡಬೇಕು. ಇನ್ನು ಕೊನೆಯದಾಗಿ ಉಳಿತಕ್ಕಂತಹ ಗೊಂದಲ ಏನು ಅಂದಾದರೆ ಈ ಒಂದು ಅಕ್ಕಿ ಕಾಳುಗಳನ್ನ ಎರಡೂ ಭಾಗದಲ್ಲಿ ಇಟ್ಟಿರ್ತಿರಲ್ಲ, ಅದನ್ನು ಯಾವಾಗ ತೆಗಿಬೇಕು, ಯಾವತ್ತು ತೆಗಿಬೇಕು ಅನ್ನೋದಾದರೆ ಬೆಳಿಗ್ಗೆ ಮನೆಯಿಂದ ಹೊರಗಡೆ ಹೋಗಬೇಕಾದ್ರೆ ಈ ಒಂದು ಅಕ್ಕಿ ಕಾಳುಗಳನ್ನು ಇಟ್ಟು ಹೋಗಿರ್ತೀರ. ಮನೆಯಲ್ಲಿ ಯಾರಾದರೂ ಇರ್ತೀರ ಅನ್ನೋದಾದರೆ ಇತ್ತು ಅನ್ನೋದಾದರೆ ಆ ಒಂದು ಮನೆಯಲ್ಲಿ ಇರ್ತಕ್ಕಂತಹ ಸದಸ್ಯರು ಸಾಯಂಕಾಲದ ವೇಳೆ, ಮುಸ್ಸಂಜೆಯ ವೇಳೆ ದೇವರಿಗೆ ದೀಪವನ್ನು ಬೆಳಗಿಸೋಕ್ಕಿಂತ ಮುಂಚೆ ಏನು ಮಾಡಬೇಕು, ಆ ಒಂದು ಅಕ್ಕಿ ಕಾಳುಗಳನ್ನು ಒಂದು ಡಬ್ಬದಲ್ಲಿ ಹಾಕಿ ಶೇಖರಿಸಿ ಇಡ್ತಾ ಬರಬೇಕು. ವಾರಕ್ಕೆ ಒಂದು ಬಾರಿ ಆಗಿರ್ಬೋದು ಅಥವಾ ತಿಂಗಳಿಗೆ ಒಂದು ಬಾರಿ ಆಗಿರ್ಬೋದು, ಮನೆಯ ಅಕ್ಕಪಕ್ಕ ಯಾವುದಾದ್ರೂ ದೊಡ್ಡದಾದಂತಹ ಮರಗಳು ಇತ್ತು ಅನ್ನೋದಾದರೆ ಆ ಒಂದು ಮರದ ಬುಡಕ್ಕೆ ಆ ಒಂದು ಅಕ್ಕಿಯನ್ನು ಹಾಕಿ ಬರಬೇಕು. ಈ ರೀತಿಯಾದಂತಹ ಒಂದು ಚಿಕ್ಕ ಕೆಲಸವನ್ನು ಮಾಡೋದ್ರಿಂದ ನೀವು ಪ್ರತಿನಿತ್ಯ ಕೆಲಸ ಕಾರ್ಯದಲ್ಲಿ ಅಖಂಡ ಯಶಸ್ಸನ್ನು ಪಡಿಬಹುದು. ಜೀವನದಲ್ಲಿ ಇರ್ತಕ್ಕಂತಹ ಕಷ್ಟಗಳು ಕಡಿಮೆಯಾಗಿ ಏಳಿಗೆ ಅನ್ನೋದು ಪ್ರಾಪ್ತಿಯಾಗ್ತಾ ಹೋಗುತ್ತೆ. ದೈವಬಲ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ಉತ್ತರ ಭಾರತದ ಕಡೆ ಎಷ್ಟೋ ಜನ ತಾವು ಅಣಗೆ ಇಡ್ತಕ್ಕಂತಹ ಬೊಟ್ಟಿನಲ್ಲೂ ಕೂಡ ಅಕ್ಕಿ ಕಾಳುಗಳನ್ನು ಇಟ್ಕೊಂಡು ಮನೆಯಿಂದ ಹೊರಗಡೆ ಹೋಗ್ತಾರೆ. ಈ ಒಂದು ಕೆಲಸವನ್ನು ಮಾಡೋದ್ರಿಂದ ಕೂಡ ಪಾಸಿಟಿವ್ ಶಕ್ತಿ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ಮನಸ್ಸಿಗೆ ಸುಖಶಾಂತಿ ನೆಮ್ಮದಿ ಅನ್ನೋದು ಪ್ರಾಪ್ತಿಯಾಗುತ್ತೆ. ಮನೆಯ ಯಜಮಾನ ಮನೆಯಿಂದ ಹೊರಗಡೆ ಕಾಲಿಟ್ಟಿದ್ದಾರ, ಅವರು ಸುರಕ್ಷಿತವಾಗಿ ಮಾಡ್ತಕ್ಕಂತಹ ಕೆಲಸ ಕಾರ್ಯದಲ್ಲಿ ಏಳಿಗೆಯನ್ನು ಪಡ್ಕೊಂಡು ಮನೆಗೆ ಬರಬೇಕು ಅನ್ನೋದಾದರೆ ಮನೆಯ ಯಜಮಾನಿಯಾಗಿರ್ಬೋದು ಅಥವಾ ಮನೆಯಲ್ಲಿ ಇರ್ತಕ್ಕಂಥ ಯಾರಾದರೂ ಆಗಿರ್ಬೋದು ವಸ್ತಿನ ಎರಡೂ ಭಾಗದಲ್ಲೂ ಕೂಡ ಅಕ್ಕಿ ಕಾಳುಗಳನ್ನು ಇಡ್ತಾ ಬಂದರೆ ವಿಶೇಷವಾಗಿ ಮನೆಗೂ ಕೂಡ ಉಳಿತನದಾಗುತ್ತೆ, ಮನೆಯ ಯಜಮಾನನಿಗೂ ಕೂಡ ಎಲ್ಲ ರಂಗದಲ್ಲೂ ಕೂಡ ಏಳಿಗೆ ಅನ್ನೋದು ಆಗ್ತಾ ಹೋಗುತ್ತೆ. ಇನ್ನು ಕೊನೆಯದಾಗಿ ಯಾವ ಒಂದು ನಿಯಮವನ್ನು ಪಾಲಿಸಬೇಕು ಅನ್ನೋದಾದರೆ ಹೆಂಗಸರು ಮುಟ್ಟಾದಂತಹ ದಿನಗಳಲ್ಲಿ ಹಾಗೂ ಮನೆಯಲ್ಲಿ ಅಥವಾ ಮನೆಯಿಂದ ಹೊರಗಡೆ ಎಲ್ಲರೂ ಹೋಟೆಲಲ್ಲಾಗಿರ್ಬೋದು ಮಾಂಸಾಹಾರವನ್ನು ಸೇವಿಸಿದಂತಹ ದಿನಗಳಲ್ಲಿ ಅಕ್ಕಿ ಕಾಳುಗಳನ್ನು ವಸ್ತಿಲಿನ ಮೇಲೆ ಇಡಬಾರ್ದು. ಈ ಒಂದು ಚಿಕ್ಕ ನಿಯಮವನ್ನು ಪಾಲಿಸ್ತಾ ಈ ಕೆಲಸವನ್ನು ಮಾಡ್ತಾ ಬನ್ನಿ, ಎಲ್ಲ ರಂಗದಲ್ಲೂ ಕೂಡ ಅಖಂಡ ವಿಜಯವನ್ನು ನೀವು ಸಾಧಿಸಬಹುದು. ಇಂತಹ ವಿಶೇಷವಾದಂತಹ ಮಾಹಿತಿ ನಿಮಗಿಷ್ಟ ಆದರೆ ತಪ್ಪದೇ ಈ ವಿಡಿಯೋನ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದ ಸ್ನೇಹಿತರೆ.